ಭಾರತ ಮತ್ತು ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಸೀರೀಸ್ ಇಲ್ಲಿಗೆ ಮುಕ್ತಾಯವಾಗಿದೆ. 2-2 ಸಮಬಲವಾಗಿದೆ ಅಂತಾನೆ ಹೇಳಬಹುದು. ಸೊ 5ನೇ ಪಂದ್ಯ ಕ್ಯಾನ್ಸಲ್ ಆಗಿದೆ ಮಳೆಯಿಂದ. ಸೊ ಮಳೆ ಸ್ಟಾಪ್ ಆಗಲಿಲ್ಲ, ಪಂದ್ಯ ಕ್ಯಾನ್ಸಲ್ ಅಂತ ಅನೌನ್ಸ್ಮೆಂಟ್ ಆಯಿತು. ಅದಾದ ನಂತರ ದಿನೇಶ್ ಕಾರ್ತಿಕ್ ಅವರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಬಂದು ಕಣ್ಣೀರು ಹಾಕಿ ಭಾವುಕರಾಗ್ತಾರೆ. ಸೊ ಏನೇನೆಲ್ಲ ಹೇಳಿದ್ರು ಪ್ರತಿಯೊಂದು ಮಾಹಿತಿನ ತಿಳ್ಕೊಂಬರೋಣ. ವಿಡಿಯೋನ ಕೊನೆದಂಗ ನೋಡಿ, ಹೊಸಬರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ, ವಿಡಿಯೋ ಕೆಳಗಿನ ಕೆಂಪುವರ ಸಬ್ಸ್ಕ್ರೈಬ್ ಇದೆ ಮಾಡ್ಕೊಳ್ಳಿ ಗೈಸ್, ಬನ್ನಿ ವಿಡಿಯೋನ ಶುರು ಮಾಡೋಣ. ಚಿನ್ನಸ್ವಾಮಿ ಕ್ರಿಕೆಟ್ ಮೈದಾನದಲ್ಲಿ 5ನೇ ಒಂದು ಟಿ ಟ್ವೆಂಟಿ ಪಂದ್ಯವನ್ನು ಆಡ್ತಾ ಇದೀವಿ ಅಂತ ಹೇಳಿದ ತಕ್ಷಣ ತುಂಬಾನೇ ಖುಷಿಯಾಗಿತ್ತು. ನಾನು ತುಂಬಾನೇ ಒಂದು ಎಕ್ಸಾಕ್ಟ್ ನಿಂದ ಕಾಯ್ತಾ ಇದ್ದೆ, ಮತ್ತೆ ಆರ್ ಸಿ ಬಿ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಆರ್ ಸಿ ಬಿ ಅಂತ ಒಂದು ಕಾಲ್ ಅನ್ನ ಮಾಡ್ತಾ ಇದ್ರು. ಈ ಒಂದು ಸ್ಟೇಡಿಯಂ ಅಲ್ಲಿ ಆಡಿ ತುಂಬಾನೇ ವರ್ಷಗಳಾಗಿತ್ತು. ಸೊ ಈ ಒಂದು ಐ ಪಿ ಎಲ್ ಅಲ್ಲೂ ಕೂಡ ಆಡಕ್ ಆಗ್ಲಿಲ್ಲ, ಯಾಕಂದ್ರೆ ಎಲ್ಲ ಪಂದ್ಯಗಳು ಕೂಡ ಮುಂಬೈಯಲ್ಲಿ ಇರೋದ್ರಿಂದ ನನ್ನ ಹೋಮ್ ಗ್ರೌಂಡ್ ಆರ್ ಸಿ ಬಿ ಅಲ್ಲಿ ಆಡ್ಬೇಕಂತ ತುಂಬಾನೇ ಕಾತೃತೆಯಿಂದ ಕಾಯ್ತಾ ಇದ್ದೆ. ಆದ್ರೆ ಮಳೆ ಅಡ್ಡಿಯಾಗಿ ಎಲ್ಲದಕ್ಕೂ ಕೂಡ ನಿರಾಶಿತವಾಗಿದ್ದೇವೆ. ತುಂಬಾ ಆರ್ ಸಿ ಬಿ ಅಭಿಮಾನಿಗಳು ಕೂಡ ತುಂಬಾನೇ ನನ್ನ ಒಂದು ಬ್ಯಾಟಿಂಗ್ ಗೋಸ್ಕರ ಕಾಯ್ತಾ ಇದ್ರು. ಆದ್ರೆ ಎಲ್ಲದಕ್ಕೂ ಕೂಡ ಮಳೆ ಅಡ್ಡಿಯಾಗಿದೆ. ಒಂದು ವೇಳೆ ಮಳೆ ಬರದೇ ಇದ್ದಿದ್ರೆ ಖಂಡಿತವಾಗ್ಲೂ ನಾವು ಒಂದು ಉತ್ತಮ ಮೊತ್ತವನ್ನ ಕಲೆ ಹಾಕ್ತಾ ಇದ್ವಿ. ಈಸಿಯಾಗಿ 5ನೇ ಪಂದ್ಯವನ್ನ ಗೆದ್ದು ಸೀರೀಸ್ ಅನ್ನ ಕೈವಶ ಮಾಡ್ಕೋತಾ ಇದ್ವಿ. ಆದ್ರೆ ಮಳೆಯ ಕಾರಣದಿಂದ ಪಂದ್ಯವನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಇವಾಗ ಸೀರೀಸ್ ಅನ್ನು ಕೂಡ ಈಕ್ವಲ್ ಆಗಿದೆ. ಇದನ್ನ ಕೇಳಿ ತುಂಬಾನೇ ಒಂದು ತರ ಬೇಜಾರಾಗ್ತಾ ಇದೆ ಮನಸ್ಸಿಗೆ. ಹೋಪ್ಫುಲಿ ಎಲ್ಲರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ವಿ, ಮತ್ತೆ ನಮ್ಮ ಟೀಮ್ ಇಂಡಿಯಾಗೆ ನಾನು ಒಂದು ಒಳ್ಳೆ ಕೊಡುಗೆಯನ್ನ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ ಅಂತ ದಿನೇಶ್ ಕಾರ್ತಿಕ್ ಅವರು ಎಲ್ಲರಿಗೂ ಸಪೋರ್ಟ್ ಮಾಡಿರೋರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಪ್ರಮುಖವಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ಅಂತ ಸೌಂಡ್ ಅನ್ನ ಕೇಳಿ ಅಥವಾ ಡಿ ಕೆ ಅನ್ನೋ ಸೌಂಡ್ ಅನ್ನ ಕೇಳಿ ತುಂಬಾನೇ ಖುಷಿ ಆಯಿತು ಅಂತ ದಿನೇಶ್ ಕಾರ್ತಿಕ್ ಅವರು ಸೊ ಪಂದ್ಯ ಕ್ಯಾನ್ಸಲ್ ಆದ ನಂತರ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹೇಳ್ತಾರೆ. ಭಾವುಕರು ಕೂಡ ಆಗ್ತಾರೆ.